ದಶಕಗಳಿಂದ ಹದಗೆಟ್ಟ ರಸ್ತೆ ರಿಪೇರಿಗೆ ಒತ್ತಾಯಿಸಿ ಆವತಿ ಹೋಬಳಿ ಕೇಂದ್ರ ಬಂದ್ಗೊಳಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ರಸ್ತೆ ತಡೆ ನಡೆಸಿ ಗುಂಡಿಗಳಲ್ಲಿ ಕಾಫಿ ಗಿಡಗಳನ್ನು ನೆಟ್ಟು ಪ್ರತಿಭಟನೆ ನಡೆಸಿದ ಮಹಿಳೆಯರು ಗಂಟೆಗಟ್ಟಲೆ ವಾಹನಗಳನ್ನು ತಡೆದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ಕಾಮಗಾರಿ ನಡೆಸುತ್ತಿರುವ ಸೋಮಶೇಖರ್ ಎಂಬಾತನನ್ನು ಮಹಿಳೆಯರು ತರಾಟೆಗೆ ತೆಗೆದುಕೊಂಡರು. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಆವತಿ ಸಮೀಪದ 16 ಗ್ರಾಮಗಳನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆ ಇದ್ದರೂ ದಶಕಗಳಿಂದ ರಸ್ತೆ ದುರಸ್ತಿ ಕಂಡಿಲ್ಲ ಎಂದು ಗ್ರಾಮದ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನಿತ್ಯ ಸರ್ಕಾರಿ ಬಸ್ಸು, ಖಾಸಗಿ ಬಸ್ಸುಗಳು ಸೇರಿದಂತೆ ನೂರಾರು ವಾಹನಗಳು ಸಂಚರಿಸುತ್ತವೆ. ಆದರೆ ನಿರಂತರ ಮಳೆಯಿಂದ ರಸ್ತೆ ತೀವ್ರ ಹದಗೆಟ್ಟಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ ಎಂದು ಆರೋಪಿಸಿದರು. ಅಕ್ಕ ನಮ್ಗೆ ಅದು ಗೊತ್ತಿಲ್ಲ ಅಕ್ಕ, ನಮ್ಗೆ ಕಂಟ್ರಾಕ್ಟ್ ಹೇಳಿದ್ರೆ ಕೆಲಸ ಮಾಡ್ತೀವಿ. ಏನ್ ಮಾತಾಡಿದ್ವಿ ಅಂದ್ರೆ, ಯಾವುದೇ ಕಾರಣಕ್ಕೂ ನಮ್ಮ ಗ್ರಾಮಸ್ಥರಿಗೆ ಲೋಕಲ್ ಅವರಿಗೆ ಕೆಲಸ ಕೊಡೋದು ಬೇಡ. ಯಾಕೆ ಅಂದ್ರೆ ನಾವು ಅವ್ರ ವಿರುದ್ಧವಾಗಿ ದನಿ ಎತ್ತಕ್ಕೆ ಹೋಗಲ್ಲ. ಯಾಕೆ ನಾವು ಅಣ್ಣ ತಮ್ಮದಿರ ಒಟ್ಟಿಗೆ ಇದ್ದೋ ಅಂತಾರ, ನಾವು ಜಗಳ ಮಾಡಕ್ಕಾಗಲ್ಲ. ನಾಳೆ ಯಾರೋ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ಲಿಲ್ಲ, ಅವಾಗ ಒಂದು ರೋಡ್ ಒಂದು ಕೆಲಸ ಮಾಡೋಣ, ಗುಣಮಟ್ಟದ ಕೆಲಸ ಆಗ್ಲಿ. ಇದು ಇದು ನಾಲ್ಕನೇ ಬಾರಿ ಕೆಲಸ ಆಗ್ತಾ ಇರೋದು. ಇದು ಸುಮಾರು 4-5 ವರ್ಷಗಳಿಂದ ಈ ಮಳೆಯಲ್ಲಿ, ಈ ಮಳೆ ಮಹಾಮಳೆಗೆ ಪೂರ್ತಿ ಗುಂಡಿ ಎಲ್ಲ ಪೂರ್ತಿ ಇದು ಹಳ್ಳಾಗಿತ್ತು. ಇದನ್ನ ನೆನ್ನೆ ಮಹಿಳೆಯರು ಏನಿವತ್ತು ಪ್ರತಿಭಟನೆ ಮಾಡ್ತಾರೆ, ಮಹಿಳೆಯರು ಏನಿವತ್ತು ಪ್ರತಿಭಟನೆ ಮಾಡ್ತಾರೆ ಅಂತ ಗೊತ್ತಾಯ್ತು. ರಾತ್ರೋರಾತ್ರಿ ಬಂದು ಎಲ್ಲ ಗುಂಡಿಗಳನ್ನು ಮುಚ್ಚಿ ಕೆಸಿಬಿ ತಂದು ನಿಲ್ಲಿಸಿದ್ದಾರೆ. ಕಳೆದ 5-6 ವರ್ಷಗಳಿಂದ ಮಾಡಿದ ಕೆಲಸನ ಇವತ್ತು ನೆನ್ನೆ ರಾತ್ರಿ ಮಾಡಿದ್ದಾರೆ. ಇಲ್ಲಿ ಇಲ್ಲಿ ಪ್ರತಿಯೊಂದು ಗುಂಡಿಗಳು ಕೂಡ ಇವತ್ತು ಹಳ್ಳಾಗಿತ್ತು. ಈಗ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗ್ಗೆ ತನಕ ಇವತ್ತು ಜೆ ಸಿ ಬಿಲ್ ಕೆಲಸ ಮಾಡಿ ಮುಚ್ಚಿದ್ದಾರೆ ಇವತ್ತು. ಆದರೂ ಕೂಡ ಇದು ಕೂಡ ಕಳಪೆ ಮಾಡಿದೆ. ಇವ್ರಿಗೆ 13 ವರ್ಷದಿಂದ ನಾನು ಇದೇ ರೋಡ್ ನೋಡಿದ್ದೀನಿ. ಇಲ್ಲಿ ದುರಸ್ತಿ ಆಗಿದೆ, 20 ವರ್ಷ ಆಗಿದೆ ರೋಡ್ ಆಗದೆ. ಸ್ಯಾಂಕ್ಷನ್ ಆಗಿದೆ ಆಗಿದೆ ಅಂತ ಹೇಳ್ತಾನೆ ಇದ್ದಾರೆ ಸರ್. ಇನ್ನೂ ಸ್ಯಾಂಕ್ಷನ್ ಆಗಿದೆ ಅಂತೆ, ನಮಗೆ ಗೊತ್ತಿಲ್ಲ ಸರ್. ಇನ್ನೂ ಯಾವುದು ರೋಡ್ ಕೆಲಸ ಆಗಿಲ್ಲ. ಇಲ್ಲಿ ತುಂಬ ಇದು ಗ್ರಾಮದ ಮುಖ್ಯ ಇದು ಸರ್, ಇಲ್ಲಿ ಹೋಬಳಿ ಅವತಿ ಹೋಬಳಿ ಮುಖ್ಯ ರೋಡ್ ಸರ್. ಇಲ್ಲಿ 5 ಗ್ರಾಮದ ಜನ ಬರ್ತಾರೆ ಸರ್. ಎಲ್ಲ ಎಲ್ಲ ಆಫೀಸ್ಗಳು, ಗ್ರಾಮ ಮಟ್ಟದ ಎಲ್ಲ ಆಫೀಸ್ಗಳು ಇದೆ ಸರ್. ಇಲ್ಲಿ ಹಾಸ್ಪಿಟ್ಲು, ಸ್ಕೂಲು, ಎರಡು ಸ್ಕೂಲ್ ಇದೆ ಸರ್. ಹಾಗಾಗಿ ದಯವಿಟ್ಟು ಈ ರೋಡನ್ನೊಂದು ಸರಿ ಮಾಡಿಸ್ಕೊಡಿ ಅಂತ ನಾವೊಂದು 3-4 ಸಲ ಹೋಗಿ ಬಂದರು. ಈ ರೋಡ್ ಇನ್ನೂ ಒಂಚೂರು ಆ ಟೈಮಿಂಗ್ ನಾವೇನಾದ್ರು ಪ್ರತಿಭಟನೆ ಹೊರಟ್ವಿ ಅಂದರೆ ಹಿಂದಿನ ದಿನ ಬಂದು ಒಂಚೂರು ಏನಾರ ಮೇಲ್ಮೇಲೆ ಗುಂಡಿ ಮುಚ್ಚಿ ಹೋಗ್ಬಿಡ್ತಾರೆ ಸರ್. ಮತ್ತೆ ಬಂದು ಏನೂ ಮಾಡೋದಿಲ್ಲ, ಕಲ್ಲಿನ ರಾಶಿ ಅಲ್ಲೇ ಇರುತ್ತೆ ಸರ್. ಒಂದೇ ಒಂದು ಕೆಲಸ ಮುಂದುವರ್ಸಲ್ಲ.
ದಯವಿಟ್ಟು ನಾವು ಈ ರೋಡ್ ಈ ಊರಲ್ಲಿರೋ ಜನಗಳೆಲ್ಲ ಪರವಾಗಿ ಕೇಳ್ಕೊಂತಿದ್ದೀನಿ, ರೋಡ್ ಒಂದು ಆದಷ್ಟು ಬೇಗ ಮಾಡಿಕೊಡಿ. ಈಗ ಆಗಿರೋದು 70 ಲಕ್ಷ ಆಗಿದೆ ಅಂತಾರೆ ಸರ್, ಎಷ್ಟು ದೂರ ಆಗುತ್ತೆ 70 ಲಕ್ಷ? ನಮಗೆ ಮಾಡ್ತೀರಾ? ಫುಲ್ 2 ಕಿಲೋಮೀಟರ್ ರೋಡ್ ಇದೆ ಸರ್, ಅಷ್ಟು ಮಾಡ್ಕೊಡಂಗಿದ್ರೆ ಮಾಡ್ಕೊಡಿ. ಅರ್ಧ ರೋಡ್ ಮಾಡಿ ಇನ್ನು ಅರ್ಧ ಗುಂಡಿಲಿ ಹೋಗೋದಾರೆ ನಮಗೆ ರೋಡ್ ಏನಕ್ಕೆ ಸರ್? ದಯವಿಟ್ಟು ನಮಗೆ ಆದಷ್ಟು ಬೇಗ ರೋಡ್ ಮಾಡಿಕೊಡಿ. ಚಿಕ್ಕಮಗಳೂರು ತಾಲೂಕಿನ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಅವತಿ ಗ್ರಾಮದಲ್ಲಿ ಇವತ್ತು ಎಲ್ಲ ಅಂಗಡಿ ಮುಂಗಟ್ಟುಗಳು ಈ ಕಚೇರಿಗಳನ್ನ ಇವತ್ತು ಬಂದ್ ಮಾಡಿ ಗ್ರಾಮದ ಮಹಿಳೆಯರು, ವಿಶೇಷವಾಗಿ ಗ್ರಾಮದ ಮಹಿಳೆಯರು ಇವತ್ತು ರಸ್ತೆಗಿಳಿದು ಕಾಫಿ ಗಿಡ ನೆಡೋದ್ರ ಮುಖಾಂತರ ಒಂದು ಬೃಹತ್ವಾದ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಕಳೆದ 16 ವರ್ಷಗಳಿಂದ ಈ ರಸ್ತೆ ಗುಂಡಿ ಬಿದ್ದಿದ್ದು, ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಕೂಡ ರಸ್ತೆ ಅಭಿವೃದ್ಧಿನ ಸರಿಯಾಗಿ ಮಾಡಲಿಲ್ಲ. ಹಿಂದೆ ಬಿಬಿ ನಿಂಗಯ್ಯನವರು ಜಕ್ನಳ್ಳಿ ಮತ್ತು ಕಣತಿ ರಸ್ತೆನ ಸ್ವಲ್ಪ ಮಾಡಿದ್ಬಿಟ್ರೆ ಬೇರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲಿ ಆಗಲಿಲ್ಲ. ಅದ್ರ ಜೊತೆಗೆ ಈ ಲವತಿ ಮತ್ತು ದಾನಹಳ್ಳಿ ಭಾಗಕ್ಕೆ ಕಾಂಕ್ರೀಟ್ ರಸ್ತೆ ಆಗಬೇಕು ಅಂತೇಳಿ ಈಗಾಗಲೇ ನಾವು ಹಲವಾರು ಬಾರಿ ಗ್ರಾಮಸ್ಥರು ಶಾಸಕರಾದ ಕುಮಾರಸ್ವಾಮಿಯವರ ಮನೆಗೆ ಹೋಗಿ ಸುಮಾರು ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ. ಈ ನಮ್ಮ ಮಂಜುನಾಥ್ ಮತ್ತು ಎಲ್ಲರೂ ಸೇರಿಬಿಟ್ಟು ಮನವಿ ಕೊಟ್ಟಿದ್ದಾರೆ, ಆ ಮನವಿ ಕೂಡ ಸ್ಪಂದಿಸಿಲ್ಲ. ಇವತ್ತು BJP ಹೊರತುಪಡಿಸಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಕೂಡ ಒಗ್ಗೂಡಿ, ಗ್ರಾಮಸ್ಥರು ಕೂಡ ಒಗ್ಗೂಡಿ ಇವತ್ತು ಒಂದು ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿ ಈ ಭಾಗಕ್ಕೆ ಮಲೆನಾಡಿನ ಗುಡ್ಡಗಾಡು ಪ್ರದೇಶ ಇಲ್ಲಿ ಇರೋದ್ರಿಂದ ಇಲ್ಲಿ ಡಾಂಬರ್ ರಸ್ತೆ ಅಷ್ಟು ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಈ ಡಾಂಬರ್ ಎಷ್ಟೇ ಹಾಕಿದ್ರು ಕೂಡ ಇಲ್ಲಿ ನಿಲ್ಲೋದಿಲ್ಲ. ಹಾಗಾಗಿ ಕಾಂಕ್ರೀಟ್ ರಸ್ತೆ ಆಗಬೇಕು, ರಸ್ತೆ ಅಗಲೀಕರಣ ಆಗಬೇಕು, ಕಾಂಕ್ರೀಟ್ ರಸ್ತೆ ಗುಣಮಟ್ಟದ ಒಂದು ಕಾಂಕ್ರೀಟ್ ರಸ್ತೆ ಆಗಬೇಕು ಅಂತೇಳಿ ಗ್ರಾಮಸ್ಥರ ಪರವಾಗಿ ನಾವು ಒತ್ತಾಯ ಮಾಡ್ತೇವೆ.